ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಆಡಿಯೋ ಆಗಿರುತ್ತೆ, ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ನಾನು ಒಬ್ಬ ಕ್ಲೈಂಟ್ ಜೊತೆ ಮಾತಾಡ್ತೀನಿ ಅಂಡ್ ಅವರು ಅವ್ರ ಪ್ರಾಬ್ಲಮ್ ಏನಿದೆ ಅದನ್ನ ಶೇರ್ ಮಾಡ್ತಾರೆ. ಇದ್ರ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ಬೇಸಿಕ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟೋ ಸಲ ನಮ್ಮ ಪ್ರಾಬ್ಲಮ್ಸ್ ಬೇರೆಯವ್ರ ಪ್ರಾಬ್ಲಮ್ಸ್ಗೆ ಕನೆಕ್ಟ್ ಮಾಡ್ಕೋತೀವಿ, ಹಾಗೂ ಒಂದೊಂದ್ಸಲ ಬೇರೆಯವ್ರ ಪ್ರಾಬ್ಲಮ್ಸ್ ನಾವು ಅರ್ಥ ಮಾಡ್ಕೊಂಡಾಗ ಅದರಲ್ಲಿ ಎಷ್ಟೋ ಸೊಲ್ಯೂಷನ್ಸ್ ನಮಗೆ ಸಿಗುತ್ತೆ. ಸೊ ಆ ಉದ್ದೇಶ ಇಟ್ಕೊಂಡೆ ಈ ಒಂದು ವಿಡಿಯೋ, ಐ ಮೀನ್ ಆಡಿಯೋ ಕಾಲ್ನ ಮಾಡ್ತಾ ಇರೋದು. ಆ್ಯಂಡ್ ನಿಮಗೂ ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಾಗಿ ಈ ಕಾನ್ವರ್ಸೇಷನ್ ಒಬ್ಬ ಕ್ಲೈಂಟ್ ಜೊತೆ ನಾನು ಏನು ಮಾಡ್ತಾ ಇದ್ದೀನಿ ಅದು ಹೆಲ್ಪ್ ಆಗಿಯೇ ಆಗುತ್ತೆ. ಸೊ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಇವತ್ತು ಮೈಸೂರಿನಿಂದ ಒಬ್ಬ ಕ್ಲೈಂಟ್ ಕಾಲ್ ಮಾಡಿದ್ದಾರೆ. ಹಲೋ, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಿಮ್ಮ ಹೆಸರು ನೀವು ಹೇಳಕ್ ಇಷ್ಟಪಡಲ್ಲ ಅಲ್ವಾ? ಓಕೆ, ಬೇಡ, ನೋ ಪ್ರಾಬ್ಲಮ್, ಹೇಳಿ ಏನ್ ಮಾತಾಡ್ಬೇಕು ಅಂತ ಇದ್ದೀರಾ ಇವತ್ತು? ಮ್ಯಾಮ್, ಅಂದ್ರೆ ಸಿಂಗಲ್ ಲೈಫ್ ನ ಯಾವ ತರ ಲೀಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮ್ಯಾಮ್. ಸೊ ಏನ್ ಸಿಂಗಲ್ ಲೈಫ್ ಅಲ್ಲಿ ನೀವ್ ಏನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ ಇನ್ ದ ಪ್ರೆಸೆಂಟ್? ಸಿಂಗಲ್ ಲೈಫ್ ಅಲ್ಲಿ ಹೌದು, ಅದೇ ಮ್ಯಾಮ್, ಕೆಲವರು ಸಿಂಗಲ್ ಲೈಫ್ ಅಲ್ಲಿ ಅಂದ್ರೆ ಮ್ಯಾಮ್, ಅಂದ್ರೆ ಕೇಳ್ತಾರೆ ನಮ್ಮ ಅಂದ್ರೆ ಸುತ್ತಮುತ್ತ ಇರೋ ಜನ ನಮ್ಮ ಆಫೀಸ್ ಅಲ್ಲಿ, ಯಾಕೆ ನೀನು ಇನ್ನ ಮದ್ವೆ ಆಗಿಲ್ಲ, ಯಾಕೆ ಯಾಕೆ ಇಷ್ಟೊಂದ್ ವರ್ಷ ಹಿಂಗೆ ಇದೀಯಾ ಅಂತ ಕೇಳ್ತಾರೆ. ನಿನಗ್ ಲಗ್ನ ಇಲ್ವಾ, ಯಾಕೆ ಈ ತರ ಇದೀಯಾ ಅಂತ ಸುಮ್ನೆ ಅವರು ಒಂಥರ ಬೇಜಾರಾಗೋ ತರಕ್ಕೇನೆ ಮಾತಾಡ್ತಾರೆ ಮ್ಯಾಮ್. ನಾವು ಸಾಕಷ್ಟು ಪ್ರಯತ್ನ ಮಾಡಿದೀವಿ, ನಮ್ಮ ಮನೇಲಿ ನಾವು ಚಿಕ್ಕವರಿದ್ದಾಗಿಂದನು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಬೆಳೆಸಿರೋದು, ಓದ್ಬೇಕು ಅಲ್ಲ, ಯಾರ ಫ್ರೆಂಡ್ಸ್ ಇಲ್ಲ ಏನು ಇಲ್ಲ, ನಾವು ಅಂದ್ರೆ ಬರೀ ಓದೋದ್ರ ಕಡೆನೆ ಹೀಗೆ ಬೆಳೆಸಿರೋದು ಮ್ಯಾಮ್. ನಾ ಆತರ ಲವ್ ಆತರ ಏನೂ ಇಲ್ಲ. ನಮ್ಗೆ ನಾವು ಓದೋ ಕಾಲೇಜ್ ಡೇಸ್ ಅಲ್ಲೂ ಅಷ್ಟೇ, ಭಯ ಲೈಫ್ ಅಂದ್ರೆ ಭಯ ಅನ್ನೋದೇ ಯಾವಾಗ್ಲೂ ಇತ್ತು, ಓದ್ಬೇಕು ಒಂದ್ ಒಳ್ಳೆ ಕೆಲ್ಸ ತಗೋಬೇಕು ಅನ್ನೋ ತರನೇ ಇತ್ತು. ಸೊ ನೀವ್ ಕೆಲ್ಸ ಮಾಡ್ತಾ ಇದ್ದೀರಾ ಪ್ರೆಸೆಂಟ್? ವರ್ಕ್ ಮಾಡ್ತಾ ಇದ್ದೀನಿ. ಏನ್ ಓದಿದ್ದೀರಾ ಮ್ಯಾಮ್? ನಾನು ಎಂಕಾಮ್ ಮಾಡಿದೀನಿ ಮತ್ತೆ ಜರ್ನಲಿಸಂ ಮಾಡಿದೀನಿ. ವೆರಿ ಗುಡ್, ವೆರಿ ಗುಡ್. ಸೊ ಚೆನ್ನಾಗಿ ಓದಿದೀರಾ, ಒಳ್ಳೆ ಕೆಲ್ಸದಲ್ಲಿದ್ದೀರಾ. ನಿಮ್ ಏಜ್ ಎಷ್ಟಿದೆ? ನಾನು 33 ಇದೆ ಈಗ. ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಕಡೆ ಬಂದು ಮಾತಾಡಿ, ತುಂಬಾ ಹೆಲ್ಪ್ ಆಗುತ್ತೆ, ಬಿಕಾಸ್ ಅದು ಎಕೋ ಆಗುತ್ತೆ ಮಾತಾಡುವಾಗ. ಅದರಿಂದ ಹೇಳಿ ಮ್ಯಾಮ್. ಸೊ ನೀವು ಹೇಳ್ತಾ ಇರೋದು ನಿಮ್ ಲೈಫ್ ನಲ್ಲಿ ನಿಮ್ಮ ಏಜ್ ಗೆ ಏನೇನ್ ಅಚೀವ್ಮೆಂಟ್ ನೀವು ಮಾಡ್ಬೇಕೋ ಅದನ್ನ ಮಾಡಿದೀರಾ ಅಂತ, ಕರೆಕ್ಟ್ ಅಲ್ವಾ? ಹಾ ಮ್ಯಾಮ್, ಮಾಡಿದ್ದೀನಿ. ನನ್ನ ಲೈಫ್ ಅಲ್ಲಿ ನಾನು ನನ್ನ ಬಗ್ಗೆ ನನಗೆ ಖುಷಿ ಇದೆ. ನಾನು ನಾಲ್ಕಾರು ಜನ ಹೆಲ್ಪ್ ಮಾಡಿದ್ದೀನಿ, ಅವ್ರದ್ದು ಬ್ಲೆಸ್ಸಿಂಗ್ ನನ್ನ ಹತ್ರ ನನ್ಗಿದೆ. ಚೆನ್ನಾಗಿದೆ ಮ್ಯಾಮ್ ಲೈಫ್ ಅಲ್ಲಿ, ಏನು ಇಲ್ಲ, ದುಡ್ಡು ಆ ತರದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಅಪ್ಪ ಅಮ್ಮ ಚೆನ್ನಾಗ್ ನೋಡ್ಕೊಂತಾರೆ ನನ್ನ. ಆದ್ರೂ ಈ ಮದ್ವೆ ಒಂದು ವಿಚಾರವಾಗಿ ಒಂಚೂರು ನೋವು ಅನುಭವಿಸ್ತಿದ್ದೀರಾ? ಹೌದು ಮ್ಯಾಮ್, ದಿನ ಅದೇ ಕಾಡುತ್ತ ಮ್ಯಾಮ್, ಹೆಂಗೆ ಮುಂದೆ ಲೈಫ್, ಅದೇ ನಮ್ಮ ಅಪ್ಪ ಅಮ್ಮ ಅನ್ನೋ ಅದನ್ನೇ ಯೋಚನೆ ಮಾಡ್ತಾರೆ, ನಾನು ಹಿಂಗಿದ್ರೆ ಹೆಂಗೆ ಅಂತ. ನಿಮ್ಗೆ ನಿಮ್ ಲೈಫ್ ಬಗ್ಗೆ ಈ ಮದ್ವೆ ಒಂದು ವಿಚಾರವನ್ನ ತೆಗ್ದು ಹಾಕಿದ್ರೆ ಏನ್ ಅನ್ಸುತ್ತೆ? ಮ್ಯಾಮ್, ನನ್ ಪರ್ಸ್ನಲಿ ಲೈಫ್ ಚೆನ್ನಾಗಿದೆ, ಬಟ್ ಫ್ಯೂಚರ್ ಅಲ್ಲಿ ನನ್ ಲೈಫ್ ನ ನೆನ್ಪಿಸ್ಕೊಂಡ್ರೆ, ಇವಾಗ ಹಾಸ್ಪಿಟಲ್ ಗೆ ನನ್ಗೆ ಏನಾದ್ರು ಆಯ್ತು, ಹಾಸ್ಪಿಟಲ್ ತೋರ್ಸೋರ್ ಯಾರು, ನನ್ನ ನೋಡ್ಕೊಳ್ಳೋರ್ ಯಾರು, ಮತ್ತೆ ತೀರಾ ಅಷ್ಟು ಅಟ್ಯಾಚ್ಮೆಂಟ್ ಆಗಿರೋ ಫ್ರೆಂಡ್ಸ್ ಅಂತಾರು ಯಾರು ಇಲ್ಲ. ಅಂದ್ರೆ ಸುಮ್ನೆ ಕಷ್ಟ ಕೇಳ್ತಾರೆ, ಹ್ಮ್ ಹೌದಾ ಅಂತ ಒಂದ್ ಸಲ್ಯೂಷನ್ ಕೊಡ್ತಾರೆ, ಜೊತೆಗಿದ್ದು ನೋಡ್ಕೊಂಡು ಆತರನು ಯಾರು ಇಲ್ಲ ಮ್ಯಾಮ್. ಹಾಗೆ ನಿಮ್ ಪ್ರಕಾರ ನೀವೇನ್ ಹೇಳ್ತಾ ಇದೀರಾ ಅಂದ್ರೆ, ಏನಾದ್ರೂ ಹಿಂಗೆ ಉಳಿದ್ ಬಿಡ್ತೀನ, ಒಂಟಿಯಾಗಿದ್ ಬಿಡ್ತೀನ, ನನ್ಗೆ ಬೇಕಾಗುವ ಟೈಮ್ ನಲ್ಲಿ ಮುಂದೆ ನನ್ ಜೊತೆ ಯಾರು ಪಾರ್ಟ್ನರ್ ಅಂತ ಇರೋದೇ ಇಲ್ವೇನೋ. ಸೊ ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ, ಓವರ್ ಥಿಂಕಿಂಗ್ ಮತ್ತು ಆತಂಕ. ಇನ್ನ ಅಂತ ವಿಚಾರಗಳೇನು ನಡೆದಿಲ್ಲ, ಆದ್ರೂ ಕೂಡ ಆತರ ನಡೆದ್ರೆ ಏನ್ ಆಗೋಗುತ್ತೆ ನನ್ ಲೈಫ್ ಅಂತ ಯೋಚನೆ ಮಾಡ್ತಾ ಇದೀರಾ ಅಲ್ವಾ? ಬಟ್ ಅದು ಖಂಡಿತ ಆ ರೀತಿಯಾಗಿ ಯೋಚನೆ ಮಾಡೋದೇ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು.
ಅಲ್ವಾ? ಅಂಡ್ ಒನ್ ಮೋರ್ ಥಿಂಗ್, ಇದು ನಾವು ದುಡ್ಡು ಕೊಟ್ಟು ತಗೊಂಡ್ ಬರುವಂತ ವಸ್ತು ಆಗಿಲ್ಲ, ಇದು ಇದು ರಿಲೇಶನ್ಶಿಪ್ ಗೆ ಲೈಫ್ ಇದೆ ಅಲ್ವಾ? ಈಗ ಎರಡು ಕಡೆಯಿಂದ ಒಪ್ಪಿಗೆ ಬರ್ಬೇಕಾಗತ್ತೆ, ನಿಮಗೂ ಒಪ್ಪಿಗೆ ಆಗ್ಬೇಕು ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರು ನಿಮ್ನ ಮದ್ವೆ ಆಗ್ಬೇಕು ಅಂತಂದ್ರೆ ಅವ್ರಿಗೂ ಒಪ್ಪಿಗೆ ಆಗ್ಬೇಕು. ಅಂಡ್ ಅದು ಈಸಿ ಆಗಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಡಿವೈನ್ ಟೈಮಿಂಗ್ ಅಂತ ಹೇಳ್ತೀವಿ. ಡಿವೈನ್ ಟೈಮಿಂಗ್ ಅಂದ್ರೆ ಯಾವಾಗ ಏನಾಗುತ್ತೆ ಅದೇ ಆಗುತ್ತೆ. ನಾವು ಯಾವುದೇ ರೀತಿಯಾಗಿ ಎಷ್ಟೇ ಸರ್ಕಸ್ ಮಾಡಿದ್ರು ಒಂದೊಂದ್ ಮದ್ವೆಗಳು ಹಾಗೆ ಮುರಿದು ಹೋಗುತ್ತೆ. ಎಷ್ಟು ಪ್ರಯತ್ನ ಪಟ್ರು, ಲೈಕ್ ಏನೆಲ್ಲ ಯೋಚನೆ ಮಾಡಿ ಹೇಗೆಲ್ಲ ಇದ್ ಮಾಡಿ ಮದ್ವೆ ಮಾಡ್ತಾರೆ, ಹುಷಾರಾಗೆ ಮದ್ವೆ ಮಾಡಿರ್ತಾರೆ, ಆದ್ರೆ ಒಂದ್ ಕೆಲವೇ ತಿಂಗಳಲ್ಲಿ ಆ ಮದ್ವೆ ಮುರಿದು ಹೋಗುತ್ತೆ, ಡಿವೋರ್ಸ್ ತಗೊಳ್ತಾರೆ, ಈ ತರ ಪ್ರಾಬ್ಲಮ್ಸು ಇದೆ. ಸೊ ಲೈಕ್ ಫಾರ್ ಲೈಫ್ ಸೊಲ್ಯೂಷನ್ ಅಂದಾಗ ಅದ್ ಮ್ಯಾರೇಜ್ ಆಗಿರೋಕ್ ಸಾಧ್ಯನೇ ಆಗಿರೋದಿಲ್ಲ. ಎಷ್ಟೋ ಜನ ಮದ್ವೆ ಆದ್ಮೇಲೂ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದಾರೆ, ಮಾಡ್ತಾನು ಇದಾರೆ. ಸಿಂಗಲ್ ಲೈಫ್ ಇಸ್ ಸಮಥಿಂಗ್ ಎಕ್ಸ್ಪ್ಲೋರ್ ಮಾಡಕ್ಕೆ ಒಂದು ಒಳ್ಳೆಯ ಏನ್ ಹೇಳ್ತಾರೆ ಟೈಮ್ ನಮ್ಗೆ ಸಿಕ್ಕಿರುತ್ತೆ. ಯಾಕಂದ್ರೆ ಮದ್ವೆ ಆದಾಗ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ನಮ್ಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ, ನಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಆದ್ರೂ ಬಂದ್ಬಿಡುತ್ತೆ, ನಾವು ತಗೊಳ್ಳೇಬೇಕಾಗತ್ತೆ. ಆದ್ರೆ ಮದ್ವೆಗೆ ಮುಂಚೆ ಇರುವ ಲೈಫ್ ಇದೆಯಲ್ಲ, ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಅದನ್ನ ನಾವು ಎಷ್ಟು ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ನಲ್ಲಿ ಇಟ್ಕೊಂಡು ಹೋಗ್ತೀವಿ, ಇಟ್ಸ್ ಲೈಕ್ ಗೋಲ್ಡನ್ ಡೇಸ್. ಈಗ ನಾವ್ ಹೆಂಗೆ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ವಾಪಸ್ ಬರಲ್ಲ ಅಂತ ಹೇಳ್ತೀವಿ, ಹಾಗೆ ಸಿಂಗಲ್ ಲೈಫ್ ಕೂಡ ವಾಪಸ್ ಬರೋದಿಲ್ಲ ನಮ್ಗೆ. ಆದ್ರೆ ನೀವ್ ಹೇಳೋದು ಅರ್ಥ ಆಗ್ತದೆ, ಯಾಕೆಂದ್ರೆ ಹೌದು ಏಜ್ ಆಗ್ತಾ ಇದೆ, ಅದೆಲ್ಲ ಏಜ್ ಆಗ್ತಾ ಇದೆ ಅಥವಾ ಮದ್ವೆನೆ ಎಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್ ಅಲ್ಲ, ಅದು ಸೊಸೈಟಿ ಹಾಕಿರುವಂತ ಒಂದು ಯೋಚನೆ ನಮ್ಮ ಮೈಂಡ್ಗೆ ಅಲ್ವಾ? ಮತ್ತು ಫ್ಯಾಮಿಲಿ ಪ್ರೆಷರ್, ಸೊಸೈಟಿ ಪ್ರೆಷರ್ ಅಗೇನ್, ಇದೆಲ್ಲ ಮೂರನೇ ವ್ಯಕ್ತಿಯಿಂದ ಬರ್ತಾ ಇರೋ ಎನರ್ಜಿ ನಮ್ಗೆ, ಅದ್ ನಮ್ಮಿಂದನೇ ಬರ್ತಾ ಇರೋದಲ್ಲ ಅದು, ಕರೆಕ್ಟ್ ಅಲ್ವಾ? ಹೌದು. ಸೊ ನಿಮಗೆ ಪ್ರೆಸೆಂಟ್ ಏನ್ ಇಶ್ಯೂಸ್, ಸಣ್ಣ ಸಣ್ಣ ವಿಚಾರಗಳಲ್ಲಿ ಏನ್ ಫೇಸ್ ಮಾಡ್ತಾ ಇದ್ದೀರಾ? ಮ್ಯಾಮ್ ಈಗ ಸುಮ್ನೆ ಕಾಲ್ ಮಾಡ್ತಾರೆ, ಈಗ ಅಂದ್ರೆ ಚೈಲ್ಡ್ ಹುಡ್ ಫ್ರೆಂಡ್ಸ್ ಆಗಿರ್ಲಿ ಕಾಲ್ ಮಾಡ್ತಾರೆ ಹುಡುಗರು, ಅದು ಅವ್ರಿಗೆ ಅದ್ ಬೇಕಿರಲ್ಲ, ಏನೇ ಇನ್ನ ಮದ್ವೆ ಆಗಿರ್ಲ, ಅದೇ ಏನು ನೀನ್ ಎಲ್ಲ ಹೇಗೆ ಕಂಟ್ರೋಲ್ ಮಾಡ್ಕೋತಿಯಾ, ಹೇಗೆ ನೀನ್ ಇದ್ ಮಾಡ್ತೀಯಾ, ಆತರ ಎಲ್ಲ ಕೇಳ್ತಾರೆ. ಇಲ್ಲಿ ಬಿಡು, ನನ್ನ ಹೆಂಡತಿ ಜೊತೆಗೆ ನೀನು ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳ್ತಾರೆ. ನನಗೆ ಅದು ಶಾಕ್ ಆಗ್ಬಿಡುತ್ತೆ ಮ್ಯಾಮ್ ಒಂದೇ ಸಲ. ನಾವ್ ಹಂಗ ಅನ್ಕೊಂಡೇ ಇರಲ್ಲ, ಓ ಇದೇನು ಹೀಗೆ ಎಲ್ಲ ಯೋಚನೆ ಮಾಡ್ತಾರ, ಹಾಗೆ ಅನ್ಸುತ್ತೆ. ಮತ್ತೆ ನಮ್ ಪರ್ಸನಲ್ ವಿಷಯ ಇನ್ನೊಬ್ರಿಗೆ ಹೇಳ್ಕೊಂಡ್ರೇನೆ ಪ್ರಾಬ್ಲಮ್ ಆಗುತ್ತೆ, ಅದು ನಮ್ ಅಂದ್ರೆ ಅದು ನಮ್ ಮುಖದಲ್ಲಿ ಆ ಫೇಸ್ ಪೇನ್ ಗೊತ್ತಾದಾಗ ಅವ್ರು ಅದನ್ನೇ ನಮ್ಮನ್ನ ಒಂಥರ ನೋಡ್ತಾರೆ, ಕೆಟ್ಟಾಗ್ ನೋಡ್ತಾರೆ. ಈ ತರ ಅಲರ್ಟ್ ಆಗುತ್ತೆ ಮ್ಯಾಮ್. ಈಗ ಇಬ್ರು ಹುಡ್ಗಿರ್ ಫ್ರೆಂಡ್ಸ್ ಇರ್ತಾರೆ, ಅವರು ಅವ್ರ ಗಂಡ ಮಕ್ಳದು ಎಲ್ಲ ಹೇಳ್ಕೊಂಡು ಇದ್ ಮಾಡೋದು, ನಮ್ಮನ್ನ ನೆಗ್ಲೆಕ್ಟ್ ಆಗಿ ನೋಡೋದು, ಯಾವಾಗ್ಲೂ ಮಗು ಬಗ್ಗೆ ಗಂಡನ್ ಬಗ್ಗೆ ಅಲ್ಲೋದ್ವಿ ಇಲ್ಲೋದ್ವಿ ಅದ್ ತಗೊಂಡ್ವಿ ಇಲ್ದೇ ಇರೋದ್ರ ಬಗ್ಗೆನೆ ಮಾತಾಡ್ತಾರ ನಮ್ ಹತ್ರ. ಈಗ ಬೇಕು ಅಂತಾನೆ ಮೇಡಮ್ ಒಂಥರ ನಮ್ಮನ್ನ ಸೈಡ್ ಸೈಡ್ ಅಲ್ಲಿ ಇಟ್ಟು ನಮ್ ಒಂಥರ ಖುಷಿ ಪಡ್ತಾರೆ, ಅದೇ ನಾರ್ಸಿಸಿಸ್ಟ್ ಬಿಹೇವಿಯರ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಟಾಕ್ಸಿಕ್ ಎನರ್ಜಿ, ಅಂದ್ರೆ ಒಬ್ರನ್ನು ಒಬ್ರಿಗೆ ನೋವು ಕೊಟ್ಟು ಅದರಲ್ಲಿ ಆನಂದನ ಪಡೆಯೋದು, ಹಾಗೆ ಸಿಂಗಲ್ ಆಗಿರೋದೇ ಒಂದು ದೊಡ್ಡ ಅಪರಾಧ ಅನ್ನೋ ಹಾಗೆ ಇದೆಲ್ಲ ಆಕ್ಚುಲಿ ಹೇಳದ್ನಲ್ಲ. ಯಾವಾಗ ಏನಾಗ್ಬೇಕೋ ಅದೆಲ್ಲ ಅವಾಗ್ಲೇ ಆಗತ್ತೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ. ಸ್ಪೆಷಲ್ ಆಗಿ ರಿಲೇಟೆಡ್ ಟು ಸೋಲ್ ಮೇಟ್ ಕನೆಕ್ಷನ್ ಅಂತ ಹೇಳ್ತೀವಲ್ಲ, ಹಾಗೆ ಮ್ಯಾರೇಜ್ ಇದೆಲ್ಲ ಸಮಥಿಂಗ್ ಹ್ಯಾಪನ್ಸ್ ಅಷ್ಟೇ. ಯಾವಾಗ ಆಗತ್ತೆ ಅದೆಲ್ಲ ನಮಗ್ ಗೊತ್ತಿಲ್ಲ, ಅಷ್ಟೆಲ್ಲ ನಮ್ಗೆ ಗೊತ್ತಾಗೋದೇ ಆಗಿದ್ರೆ ಲೈಫ್ ಅಂತ ಆಗ್ತಾ ಇರ್ಲಿಲ್ಲ ಅಲ್ವಾ? ಇಟ್ಸ್ ಅನ್ಪ್ರೆಡಿಕ್ಟೇಬಲ್ ಅಷ್ಟೇ, ಅದನ್ನ ನಾವೆಷ್ಟು ಪಾಸಿಟಿವ್ ಆಗಿ ಸ್ವೀಕರಿಸ್ತೀವಿ ಅದ್ ನಮ್ ಅಷ್ಟು ಸ್ಟ್ರಾಂಗ್ ಮಾಡತ್ತೆ. ಇನ್ನೊಂದೇನಂದ್ರೆ ನಾವ್ ಯಾವ್ದೇ ಸ್ಟೇಜ್ ನಲ್ಲಿ ಇದ್ರು ನಮ್ ಲೈಫ್ ನಲ್ಲಿ, ಅದು ಯಾವ್ದೇ ಒಂದು ಘಟ್ಟನೇ ಆಗಿರ್ಬೋದು, ಆ ಒಂದು ನಾವು ಯಾವ ಘಟ್ಟದಲ್ಲಿದ್ದೀವಿ ಅದನ್ನ ಎಷ್ಟು ಪಾಸಿಟಿವ್ ಆಗಿ ನೋಡ್ತೀವಿ ಅದ್ ನಮ್ನ ಸ್ಟ್ರಾಂಗ್ ಮಾಡತ್ತೆ. ಈಗ ಒಬ್ಬೊಬ್ರು ಮದ್ವೆ ಆದ್ಮೇಲೆ ಕೊರಗುತ್ತಾರ, ಅಯ್ಯೋ ಕರ್ಮ ನಾನ್ ಏನಕ್ಕಾದ್ರೂ ಮದ್ವೆ ಆದ್ನು ಅಂತ. ಸೊ ಅವರು ಆ ಸ್ಟೇಜ್ ನಲ್ಲಿ ಇರುವಂತ ಒಂದು ಇದನ್ನ ಎನರ್ಜಿನ ನೆಗೆಟಿವ್ ಆಗಿ ನೋಡ್ತಾ ಇದಾರೆ. ಸೊ ಇವಾಗ ನೀವೇನ್ ಮಾಡ್ತಾ ಇದೀರಾ ಅಂದ್ರೆ, ಇವಾಗ ನೀವ್ ಇರುವ ಸ್ಟೇಜ್ ಬೇರೆ ಅವ್ರು ಕೊಡ್ತಾ ಇರೋ ನೆಗೆಟಿವ್ ಎನರ್ಜಿಯಿಂದ, ಬೇರೆ ಅವ್ರು ಕೊಡ್ತಾ ಇರೋ ಕೆಟ್ಟ ಫೀಡ್ಬ್ಯಾಕ್ ಇಂದ ನೀವು ಒಂಥರ ಹತಾಶರಾಗ್ತಿದ್ದೀರಾ, ಹಾಗೂ ಅದ್ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ, ನೀವು ಆಗೋಕೆ ಬಿಡ್ತಾ ಇದ್ದೀರಾ, ರೈಟ್?
ಮ್ಯಾಮ್ ಅದು ಆಟೋಮೆಟಿಕಲಿ ಆಗುತ್ತಾ ಮ್ಯಾಮ್? ಈಗ ನೋಡಿ, ಒಂದ್ ಮಗು ವಿಷಯ ಬಂದಾಗ ಏನೋ ಒಂದು ಆಸೆಯಿಂದ ಹೇಳ್ಕೊತೀವಿ, ಅಯ್ಯೋ ನಿನಗ್ ಮಗು ಬೇಕಾ ಅಂತ ಹೇಳಿ ನಗೋದು. ಆಕ್ಚುಲಿ ಬ್ರೈನ್ ಇರೋರು, ಸೆನ್ಸ್ ಇರೋರು ಐ ಡೋಂಟ್ ಥಿಂಕ್ ಹಂಗ್ ಮಾಡ್ತಾರೆ ಅಂತ ನನ್ಗೆ ಅನ್ಸೋದಿಲ್ಲ. ಈಗ ಯಾರು ಬೇಕು, ಈಗ ನಾನ್ ನಿಮ್ ಹತ್ರ ಮಾತಾಡುವಾಗ ಯೋಚನೆ ಮಾಡೇ ಮಾತಾಡ್ತೀನಿ ಅಲ್ವಾ? ಹಾಗೆ ಹೆಲ್ದಿ ಮೈಂಡ್ ಸೆಟ್ ಇರೋರು ಯಾರು ಈ ತರ ಕೀಳಾಗಿ ಕೇವಲವಾಗಿ ಮಾತಾಡೋದು? ಇಟ್ಸ್ ಸಮಥಿಂಗ್ ನ್ಯಾಚುರಲ್ ಅಲ್ವಾ? ಇಲ್ಲ ಮ್ಯಾಮ್, ಮಾತಾಡೋದ್ ಮಾತಾಡ್ಬಿಡ್ತಾರೆ, ಓ ಸಾರಿ ಅಂತ ಬೇರೆ ಅದ್ರಲ್ಲಿ ಒಂದ್ ಸೆಂಟೆನ್ಸ್ ತೋರಿಸ್ತಾರೆ, ಚೆನ್ನಾಗೇ ಇರ್ತಾರೆ ಹಾಗೆ. ಓಕೆ, ಸೊ ನಿಮ್ಮ ಉದ್ದೇಶ ಏನಾಗಿತ್ತು ಇವತ್ತಿನ ಕಾಲ್ ಕಾಲ್ ನ ಉದ್ದೇಶ ಏನಕ್ಕೆ ಕಾಲ್ ಮಾಡಿ ಮಾತಾಡಬೇಕು? ಅಕಸ್ಮಾತ್ ಸಿಂಗಲ್ ಲೈಫ್ ನನ್ನ ಮನೇಲಿ ಬರ್ದಿದೆ ಅಂತ ಇದ್ರೆ ನಾನು ಹೇಗ್ ತಗೋಬೇಕು ನನ್ನ ಲೈಫ್ ನ ಮ್ಯಾಮ್? ನೀವ್ ಯಾಕೆ ನನ್ನ ಹಣೆಯಲ್ಲಿ ಇದೇ ಬರ್ದಿದೆ ಅಂದ್ರೆ ನಾನು ಯಾಕೆ ಹಿಂಗ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮ್ಯಾಮ್ ಅಂದ್ರೆ ತುಂಬಾ ವರ್ಷದಿಂದ ನಾವು ಮದ್ವೆ ಇದು ಟ್ರೈ ಮಾಡಿದೀವಿ, ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಖಂಡಿತ ಆಗುತ್ತೆ, ಒಳ್ಳೇದೇ ಆಗುತ್ತೆ. ಇನ್ನೊಂದು ಅರ್ಥ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ನಮ್ಮ ಪೇರೆಂಟ್ಸ್ಗೂ ಮತ್ತು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಈಗ ನಾವಿದೀವಲ್ಲ, ಇದು ನಮ್ಮ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಇರೋರಿಗೆ ಮದುವೆ ಮಾಡ್ಕೊಳ್ಳುವ ಏಜ್ ಇದೆಯಲ್ಲ ಎಕ್ಸ್ಟೆಂಡ್ ಆಗಿದೆ, ಜಾಸ್ತಿನೇ ಆಗಿದೆ. ಇನ್ನೊಂದ್ ಏನಾಗ್ತಿದೆ ಅಂದ್ರೆ ಇಟ್ಸ್ ಲೈಕ್ ಮ್ಯಾರೇಜ್ ವಾಟ್ ಎವರ್ ಇಟ್ ಇಸ್, ಅದೆಲ್ಲ ಈ ಏಜ್ ಲಿಮಿಟೇಷನ್ ಅನ್ನೋದ್ ಸೊಸೈಟಿ ಹಾಕಿರೋದು. ಪ್ರೆಷರ್ ಅಲ್ಲಿ ಇದೀರ ಅಷ್ಟು ಬಿಟ್ರೆ ಅದ್ ನಿಮ್ಮ ಫ್ರೀಡಮ್, ಅದ್ ನಿಮ್ಮ ಇಂಡಿಪೆಂಡೆನ್ಸ್, ಯಾವಾಗಾದ್ರೂ ಆಗ್ಬೇಕೋ ಅವಾಗ್ಲೇ ಆಗುತ್ತೆ. ಅಂಡ್ ನೀವ್ ಯಾವತ್ತು ನಾನು ಹಿಂಗೆ ಇದ್ಬಿಡ್ತೀನಿ ಅಂತ ಯೋಚನೆ ಮಾಡಬೇಡಿ. ಓಕೆ, ಖಂಡಿತ ಒಳ್ಳೇದಾಗುತ್ತೆ. ಮತ್ತು ನಿಮ್ಮ ಸೆಲ್ಫ್ ಕೇರ್ ನೀವ್ ಹೆಂಗ್ ಮಾಡ್ಕೊಳ್ತಾ ಇದೀರಾ ಅದನ್ನ ನನಗೆ ಹೇಳಿ. ಹೌ ಆರ್ ಯು ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್? ಮ್ಯಾಮ್ ನಾನು ನೋಡೋದಕ್ಕೂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ನೀವ್ ಹೇಳ್ತೀರಾ, ನೀವ್ ಹೇಳ್ತೀರಾ ನನ್ನ ಚೆನ್ನಾಗಿದ್ದೀನಿ ಅಂತ ಅನ್ಸುತ್ತೆ ಮ್ಯಾಮ್? ನಾನು ನನ್ ಚೆನ್ನಾಗಿದ್ದೀನಿ ಮ್ಯಾಮ್, ಕಾನ್ಫಿಡೆಂಟ್ ಆಗಿ ಹೇಳಿ ಐ ಆಮ್ ಬ್ಯೂಟಿಫುಲ್ ಅಂತ. ಐ ಆಮ್ ಬ್ಯೂಟಿಫುಲ್ ಮ್ಯಾಮ್. ಯಾ ಅಲ್ವಾ, ಆಲ್ ಆರ್ ಬ್ಯೂಟಿಫುಲ್ ಸೋಲ್ಸ್, ಯು ಆರ್ ಬ್ಯೂಟಿಫುಲ್. ಓಕೆ, ಅಂಡ್ ದೆನ್ ಹೆಂಗ್ ನೋಡ್ಕೊಳ್ತಿದೀರಾ ನಿಮ್ಮ ಹೆಲ್ತ್ ನ ಅದನ್ ಹೇಳಿ. ಇಲ್ಲ ಮ್ಯಾಮ್, ಹೆಲ್ತ್ ಎಲ್ಲ ಚೆನ್ನಾಗಿದೆ. ಯೋಚನೆ, ನಿದ್ದೆ ಸರಿಯಾಗಿ ಮಾಡ್ತಿದ್ದೀರಾ, ಊಟ ಸರಿಯಾಗಿ ಮಾಡ್ತಿದ್ದೀರಾ? ಮ್ಯಾಮ್ ಅದೆಲ್ಲ ಚೆನ್ನಾಗಿದೆ, ಬಟ್ ಈ ತರ ವ್ಯಕ್ತಿಗಳು ಬಂದಾಗ ಅವ್ರನ್ನ ದ್ವೇಷ ಮಾಡ್ಬೇಕು ಅನ್ಸುತ್ತೆ, ಮತ್ತೆ ಶಾಪ ಅದೆಲ್ಲ ಮಾಡ್ಬೇಕು ಅದಾಗೆ ಬಂದ್ಬಿಡುತ್ತೆ ಮ್ಯಾಮ್, ಒಂದು ಹುಡುಗಿ ಆಗಿ. ಅದು ಅವ್ರು ಹೇಳದ್ನು ಮರೆಯಕ್ಕೂ ಆಗಲ್ಲ. ನೀನು ಅನ್ಭವಿಸ್ತೇ ತಗೋ, ಟೈಮ್ ನಿನಗೆ ಬರುತ್ತೆ, ನಿನ್ಗೂ ಒಂದ್ ಟೈಮ್ ಅಂತ ಅನ್ಕೋತೀನಿ ಮ್ಯಾಮ್. ಆತರ ನಿಮ್ಗೆ ನ್ಯಾಚುರಲ್ ಅದು ಎಲ್ರಿಗೂ ಅನ್ಸೆ ಅನ್ಸುತ್ತೆ. ಈಗ ಇನ್ನೊಂದ್ ಹೇಳ್ತೀನಿ, ಒಬ್ಬೊಬ್ರು ಮದ್ವೆ ಆದ್ಮೇಲೆ ಅವ್ರಿಗೆ ಮಕ್ಕಳಾಗಿರೋದಿಲ್ಲ. ಲೈಕ್ ಒಂದ್ ಹೆಣ್ಣಿನ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಿದ್ದೀನಿ, ಆಕೆಗೆ ಎಷ್ಟೆಲ್ಲ ನೋವು ಕೊಡ್ತಾರೆ ರಿಲೇಟಿವ್ಸ್, ಎಷ್ಟು ಕೀಳಾಗಿ ಮಾತಾಡ್ತಾರೆ. ಅಥವಾ ಇನ್ನೊಂದೊಂದ್ ಕೇಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಮದ್ವೆ ಆಗಿರುತ್ತೆ, ಮಗು ಆಗಿರುತ್ತೆ, ಅದ್ರ ಮಗುಗೇನೋ ಒಂಚೂರು ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳೋಣ. ಹೀಗೆ ಒಂದ್ ಪ್ರಾಬ್ಲಮ್ ಇದೆ ಮಗುಗೆ, ಹೆಲ್ತ್ ಪ್ರಾಬ್ಲಮ್, ಏನೋ ಕಾಂಪ್ಲಿಕೇಶನ್ ಇದೆ ಅಂದ್ರೆ ಅದನ್ನು ಕೇವಲವಾಗಿ ಕೀಳಾಗಿ ಮಾತಾಡೋ ಜನರು ಇದ್ದಾರೆ. ಓಕೆ, ಸೊ ಸೊಸೈಟಿ ಅಂದಾಗ ಒಂದು ಜಗತ್ನಲ್ಲಿ ಎಲ್ಲಾ ತರದ ಹುಳುಗಳು ಇರ್ತಾರೆ. ಹಾಗೆ ಹುಳುಗಳು ಅಂತಾನೆ ಹೇಳ್ಬೇಕಿಂತ ಮನುಷ್ಯನ, ಬಿಕಾಸ್ ಹಾರ್ಟ್ಲೆಸ್ ಆಗಿ ಮಾತಾಡ್ತಾರೆ. ಕರೆಕ್ಟ್ ಅಲ್ವಾ? ಮ್ಯಾಮ್ ಇದು ಮದ್ವೆ ಅದೆಲ್ಲ ನೋಡ್ತಾ ಇದ್ರೆ ಹೆಣ್ಣು ಅಂತ ಅಂದ್ರೆ ಒಂದು ಧನದ ವ್ಯಾಪಾರ ಅಂತ ಅನಿಸ್ಬಿಡುತ್ತೆ ಮ್ಯಾಮ್ ನನಗೆ. ಬರೋದು ತೋರ್ಸೋದು ಅವ್ರು ನೋಡೋದು, ಯಾಕೆ ಇನ್ನ ಮದ್ವೆ ಆಗಿಲ್ಲ, ಏನಕ್ಕೆ ಒಂದ್ ಬ್ಲಡ್ ಗ್ರೂಪ್ ಕೇಳೋದು, ಈ ತರ ಎಲ್ಲ ಮಾಡಿದಾಗ ಏನೋ ಇದು ಧನದ ವ್ಯಾಪಾರನೇ ಅಂತ ಅನಿಸ್ಬಿಡುತ್ತೆ ಮ್ಯಾಮ್ ಮದ್ವೆ ಅನ್ನೋದು. ಅದೇ ಈಗ ಸೊಸೈಟಿ ಎಲ್ಲ ನಾವು ತುಂಬಾನೇ ಮುಂದ್ ಬಂದಿದೀವಿ, ಟೆಕ್ನಾಲಜಿ ಎಷ್ಟು ಮುಂದ್ ಬಂದಿದೆ, ಆದ್ರೆ ನಮ್ಮ ಯೋಚನೆಗಳು ಎಷ್ಟು ಚಿಕ್ಕದಾಗಿದೆ ಅಂತಾನೆ ಅನ್ಸುತ್ತೆ ಇವಾಗ. ಎಷ್ಟು ಜನರು ಯೋಚನೆ ಎಷ್ಟು ಅಪ್ಡೇಟೇ ಆಗಿಲ್ಲ ಆಕ್ಚುಲಿ. ಅದು ಎಲ್ಲಿದೆಯೋ ಅಲ್ಲೇ ಇದೆ, ಆದ್ರೆ ಮುಂದ್ ಬಂದಿದೀವಿ ಅಂತ ಹೇಳ್ತೀವಿ, ಆದ್ರೆ ಯೋಚನೆಗಳು ಅವರ ಬಿಹೇವಿಯರ್ ನೋಡಿದಾಗ ನಿಜವಾಗ್ಲೂ ನಾವು ಅದ್ ಆಗಿದ್ಯಾ, ಪ್ರಾಕ್ಟಿಕಲ್ ಆಗಿ ಅದ್ ನಡೀತಿದ್ಯಾ ಅಂತ ಕ್ವೆಶನ್ ಮಾಡ್ಕೊಳ್ಳೇಬೇಕಾಗತ್ತೆ ಇಂತ ಜನರು ಹೀಗೆಲ್ಲ ವರ್ತಿಸಿದಾಗ ಅಲ್ವಾ. ಅದ್ ಮೇನ್ ಆಗಿ ಫೈನಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ನಾವು ಜನರನ್ನ ಖಂಡಿತ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ, ಅಂದ್ರೆ ಅದ್ ನಮ್ ಕೈನಲ್ಲಿ ಇಲ್ಲ, ಆದ್ರೆ ನಾವು ಚೇಂಜ್ ಆಗ್ಬೋದು ಪರ್ಸನಲ್ ಆಗಿ. ನನ್ ಕಡೆಯಿಂದ ನಾನೇನ್ ಬದಲಾವಣೆ ತರಬಹುದು, ಹಾಗೂ ನಿಮ್ ಕಡೆಯಿಂದ ನೀವೇನ್ ಬದಲಾವಣೆ ತರಬಹುದು, ಅದನ್ನ ನೀವು ತರಲೇ
ಯಾವಾಗಾದ್ರು ತರಬಹುದು, ಯಾವಾಗಾದ್ರೂ ಹಿಂಗಾದ್ರೂ ಸ್ಟೆಪ್ ಹಾಕೋಬಹುದು. ಮ್ಯಾಮ್ ಅಂದ್ರೆ ಕೆಲವೊಂದು ಲೇಡೀಸ್ ಸ್ಟ್ರಾಂಗ್ ಆಗಿರ್ತಾರಲ್ಲ ಮ್ಯಾಮ್, ಈಗ ತುಂಬಾ ಜನ ಇದಾರೆ ಸ್ಟ್ರಾಂಗ್ ಆಗಿರೋ ಲೇಡೀಸ್ ಸಿಗ್ತಾರೆ, ನಾವು ನೋಡಿದೀವಿ ಅವ್ರದ್ದು ಯೂಟ್ಯೂಬ್ ನೋಡೋದು. ಮತ್ತೆ ಅವರು ಏನೇ ಇದ್ರು ಅದು ಅವ್ರ ಹಠ ಬಿಡೋದೇ ಇಲ್ಲ. ಅದು ಅಂದ್ರೆ ಆತರ ಇರೋದು ಒಂದೊಂದ್ಸಲ ತಪ್ಪ ಅಂತ ಅನ್ನಿಸ್ಬಿಡುತ್ತೆ. ಆತರ ಹಠ ಸಾಧಿಸೋದು ಅವ್ರ ಮೇಲೆ, ಈಗ ಎಕ್ಸಾಂಪಲ್ ಕೊಡ್ಮ ಮ್ಯಾಮ್ ನೇಮ್ ನಾ ಒಬ್ರದು ಹೇಳಿ, ಹೆಸರೇನ್ ಬೇಡ ಹೇಳಿ ಏನಾಯ್ತು ಅಂತ. ಅಂದ್ರೆ ಇವಾಗ ಸುಮಲತಾ ಮ್ಯಾಮ್ ಇದಾರಲ್ಲ, ಓಕೆ ಓಕೆ, ಅವರೆಲ್ಲ ಎಷ್ಟು ಸ್ಟ್ರಾಂಗ್ ಇದಾರೆ ಲೇಡೀಸ್, ತುಂಬಾ ಜನ ಇದಾರ ಮ್ಯಾಮ್ ಆತರ ಲೇಡೀಸ್. ಈ ಒಂದು ಸ್ಟ್ರೆಂತ್ ನ ಅವ್ರು ಕಲ್ತಿರೋದೊಂದು ಜರ್ನಿಯಿಂದ, ಅವ್ರ ಜರ್ನಿ ಹಂಗಿದೆ. ಹಾಗೆ ನಮ್ದು ನಮ್ದು ಒಂದು ಜರ್ನಿ ಅಂತ ಇರುತ್ತೆ. ನಮ್ ಲೈಫ್ ನಲ್ಲಿ ನಮ್ದೇ ಆದ ಚಾಲೆಂಜಸ್ ಇರುತ್ತೆ, ನಾವು ಆ ಚಾಲೆಂಜ್ ನ ಫೇಸ್ ಮಾಡಿಕೊಂಡು ಆ ಚಾಲೆಂಜ್ ನ ಮುನ್ ನಡೆದು ಹೋದಾಗ ಅದೇ ನಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಅದೇ ನಮ್ಗೆ ಸ್ಟ್ರೆಂತ್ ಕೊಡುತ್ತೆ. ಹಾಗೆ ನಾವು ಒಂದ್ ರೋಲ್ ಮಾಡೆಲ್ ಆಗ್ತೀವಿ ಬೇರೆಯವರಿಗೆ. ಇನ್ನೊಂದ್ ಸೈಡ್ ಅನ್ಸುತ್ತೆ ಮ್ಯಾಮ್, ಒಂದ್ ಹೆಣ್ಣಾಗಿ ಒಂದ್ ಸೌಜನ್ಯ ಸಹನೆ ಅದು ಎಲ್ಲ ಇಂಪಾರ್ಟೆಂಟ್. ನಮ್ಮನ್ನ ಇನ್ನ ಪಬ್ಲಿಕ್ ಏನ್ ಅನ್ಕೊಂತಾರೋ ಆತರ ಜೋರ್ ಜೋರಾಗಿ ಮಾತಾಡಿದ್ರೆ, ಮನೆಗೆ ಅಂದ್ರೆ ಅಪ್ಪ ಅಮ್ಮನ್ ಏನ್ ಅವರಿಗೆಲ್ಲ ಏನ್ ಕೆಟ್ಟ ಹೆಸರು ಬರುತ್ತೋ ಹಾಗೆ ಮ್ಯಾಮ್. ಅಂತ ಫೈನಲ್ ಆಗಿ ನಮ್ ಮನ್ಸಿಗೆ ಏನ್ ಸರಿ ಇದೆ ಅನ್ಸುತ್ತೆ, ಹಾಗೂ ಅದು ಜಸ್ಟಿಫಿಕೇಶನ್ ಕೂಡ ಕೊಡ್ಬೇಕಾಗುತ್ತೆ, ಲಾಜಿಕ್ ಆಗು ಇರ್ಬೇಕಾಗುತ್ತೆ. ಯೋಚನೆ ಅಂದ್ರೆ ಬೇರೆಯವ್ರಿಗೆ ನೋವು ಕೊಡೋ ಹಾಗೆ ನಾವು ಯಾವತ್ತೂ ವರ್ತಿಸಬಾರ್ದು. ಹಾಗೆ ವರ್ತಿಸ್ತಾ ಇದ್ದಾರೆ ಅಂದ್ರೆ ಜನ ಅವ್ರ ಲೈಫ್ ಎಷ್ಟು ಕೆಟ್ಟದಾಗಿದೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಯಾರು ಬೇಕು ಅಂತ ಹರ್ಟ್ ಮಾಡಕ್ ಇಷ್ಟಪಡಲ್ಲ, ಬಟ್ ಹರ್ಟ್ ಮಾಡ್ತಾ ಇದಾರೆ ಅಂದ್ರೆ ಸಮ್ವೇರ್ ಅವ್ರ ಲೈಫ್ ಕಂಪ್ಲೀಟ್ ಆಗಿ ಅವ್ರು ನೋಡ್ತಾ ಇಲ್ಲ, ಪಾಸಿಟಿವ್ ಆಗಿ ಅವ್ರ ಲೈಫ್ ನ ಅವ್ರು ನೋಡ್ತಾ ಇಲ್ಲ. ಆ ಒಂದು ರಿಫ್ಲೆಕ್ಷನ್ ಬೇರೆ ರೀತಿಯಾಗಿ ಬರುತ್ತೆ. ಅಂದ್ರೆ ಈ ತರ ಬೇರೆ ಬೇರೆಯಾಗಿ ನೋವು ಕೊಡ್ತಾರೆ, ಮಾತಾಡೋದ್ರಲ್ಲೇ ನೋವು ಕೊಡೋದು, ಹಾಗೆ ದ್ವೇಷಿಸೋದು, ಹೀಯಾಳಿಸೋದು, ಕೀಳಾಗಿ ನೋಡೋದು, ಈ ತರ ಅನುಭವಗಳಾಗುತ್ತೆ. ನಿಮ್ಮ ನೀವ್ ನೋಡ್ತಾ ಇರೋದ್ ಏನಂದ್ರೆ, ನನ್ನ ಲೈಫ್ ಅಲ್ಲಿ ಎಲ್ಲಾ ಚೆನ್ನಾಗಿದೆ ಬಿಕಾಸ್ ನಾನ್ ಸಿಂಗಲ್ ಆಗಿದ್ದೀನಿ, ಅದನ್ನೇ ಎತ್ತ ಅದನ್ನೇ ಫೋಕಸ್ ಮಾಡಿ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಆದ್ರೆ ಇನ್ನೊಬ್ಬರ ಲೈಫ್ ನ ನಾವು ನೋಡಿದಾಗ ಅವ್ರ ಲೈಫ್ ಅಲ್ಲೂ ಬೇರೆ ಏನೋ ಇರುತ್ತೆ. ನಾನು ಹೇಳದ್ನಲ್ಲ ಮದ್ವೆ ಆದ್ಮೇಲೆ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ, ಅವ್ರ ಲೈಫ್ ಬೇರೆ ತರಾನೇ ಇರುತ್ತೆ. ಹೇಳದ್ನಲ್ಲ ಒಬ್ಬೊಬ್ರಿಗೆ ಮಕ್ಳು ಇರೋದಿಲ್ಲ, ಒಬ್ಬೊಬ್ರಿಗೆ ಹಸ್ಬೆಂಡ್ ಸರಿ ಇರೋದಿಲ್ಲ, ಒಬ್ಬೊಬ್ರು ಈಗ ಫಿಮೇಲ್ ಪರ್ಸ್ಪೆಕ್ಟಿವ್ ಅಲ್ಲೂ ನಾವು ಮಾತಾಡಬಾರ್ದು. ಒಬ್ಬೊಬ್ರಿಗೆ ಏನ ಈಗ ಎಷ್ಟೋ ಹುಡುಗರದು ಲೈಫ್ ಹಾಳಾಗಿದೆ, ಮದ್ವೆ ಮಾಡ್ಕೋತೀನಿ ಅಂತ ಹುಡುಗಿ ಹೇಳಿರ್ತಾಳೆ ಮಾಡ್ಕೊಳ್ಳೋದಿಲ್ಲ, ಹಾಗೂ ಮದ್ವೆ ಮಾಡ್ಕೊಂಡು ಕಾಟ ಕೊಡುವಂತ ಹುಡುಗಿರು ಇದಾರೆ. ಸೊ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಪ್ರಾಬ್ಲಮ್ಸ್. ಒಬ್ಬೊಬ್ರಿಗೆ ಒಂದೇ ಒಂದ್ ಯಾವ್ದೋ ರೀಸೆಂಟ್ ಆಗಿ ಬಂದಿದ್ ಕೇಸ್, ಅದ್ರಲ್ಲಿ ಹುಡುಗ ಅಡ್ವೊಕೇಟ್ ಆಗಿದ್ದಾರೆ, ಒಳ್ಳೆ ಪೊಸಿಷನ್ ಅಲ್ಲಿ ಇದಾರೆ, ಆದ್ರೆ ಹುಡುಗಿ ಸರಿ ಇರ್ಲಿಲ್ಲ. ಆ ಹುಡುಗಿ ಅಷ್ಟು ಟಾರ್ಚರ್ ಕೊಟ್ಟಿದ್ಲು ಹುಡುಗನ್ಗೆ. ಸೊ ಎಲ್ಲರ ಲೈಫ್ ನಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಯಾವ ಘಟ್ಟಕ್ಕಾದ್ರೂ ಯಾವ ಸಿಚುವೇಶನ್ ಅಲ್ಲಾದ್ರೂ ಅದ್ ಬರಬಹುದು, ಬರದೇ ಇಲ್ಲ ಅಂದ್ರೆ ಅದು ಲೈಫೇ ಅಲ್ಲ ಅನ್ಸುತ್ತೆ ನನ್ಗೆ. ಆದ್ರೆ ನಾವು ನೋಡುವ ದೃಷ್ಟಿ ಇದೆಯಲ್ಲ, ಅದು ಬದ್ಲಾಗ್ಬೇಕಾಗತ್ತೆ. ಆ ಬದಲಾವಣೆನ ನಾವೇ ತರಬೇಕು. ಯಾವತ್ತು ನಮ್ಮ ಲೈಫ್ ನಲ್ಲಿ ಏನು ನಾವು ಚಾಲೆಂಜ್ ಅಂತೀವಲ್ಲ, ಅದನ್ನ ಫೇಸ್ ಮಾಡ್ತೀವಿ, ಅದನ್ನ ನಾವು ಬಿಟ್ಕೊಡ್ಬಾರ್ದು. ಯಾವಾಗ ನಮ್ ಲೈಫ್ ನ ಆ ರೀತಿಯಾಗಿ ನೋಡ್ತಾರೆ ಆ ದೃಷ್ಟಿಲಿ ನಾವು ನೋಡಬಾರ್ದು. ಅದ್ ನಾನು ಹೇಳ್ತಾ ಇರೋದು, ಅವರು ನೋಡುವ ಡಾರ್ಕ್ ಶ್ಯಾಡೋನ ಹಿಂಗಿರೋದೇ ತಪ್ಪು ಅಂತ ನಿಮ್ನ ಡಾರ್ಕ್ ಆಗಿ ನೋಡ್ತಾ ಇದಾರೆ, ಶ್ಯಾಡೋ ತರ, ಅದೇ ತಪ್ಪು, ಆ ನೆರಳೆ ಇರಬಾರ್ದು, ನೀನು ಮದ್ವೆ ಆಗ್ಬೇಕು. ಹಾಗೆ ನಾವು ಅದನ್ನ ಬೆಳೆಸ್ಕೊಂಡು ಹೋದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಈಗ ನಿಮ್ಗೆ ಇದು ಎಷ್ಟೆಲ್ಲ ನೋವು ಕೊಡ್ತಾ ಇದೆ ಮನ್ಸಿಗೆ, ಯೋಚನೆ ಮಾಡ್ತಾ ಇದೀರೋ ಅಥವಾ ನಿದ್ದೆ ಮಾಡ್ತಾ ಇಲ್ವೋ ಸರಿಯಾಗಿ, ಇದೆಲ್ಲ ಪ್ರಾಬ್ಲಮ್ ಅಲ್ವಾ? ಸೊ ಯು ಆರ್ ಕ್ಯಾರಿಯಿಂಗ್ ದ ಪ್ರಾಬ್ಲಮ್ ಆಫ್ ಅದರ್ಸ್ ನೌ. ಪಾಪ ಬೇರೆಯವ್ರಿಗೆ ಯೋಚನೆ ಆಗೋಗಿದೆ ನೀವ್ ಸಿಂಗಲ್ ಆಗಿರೋದು. ಈಗ ಕಾಲೇಜ್ ಡೇಸ್ ಅಲ್ಲೆಲ್ಲ ಹೆಂಗೆಲ್ಲ ಆಡಿರ್ತಾರೆ ಅವರಿಗೆಲ್ಲ, 10th ಅಲ್ಲೇ ಒಬ್ಳು ಮದ್ವೆ ಆಗಿ ಮಗು ಆಗಿ ಅವ್ರಿಗೆ ಲೈಫ್ ಅಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ನಾವ್ ಹಂಗೆಲ್ಲ ಆಡ್ಲೇ ಇಲ್ಲ, ಓದಾಯ್ತು, ನಮ್ ಎಜುಕೇಶನ್ ಆಯ್ತು, ನಮ್ ಮನೆ ಅಷ್ಟೇ, ನಮ್ ಅಪ್ಪ ಅಮ್ಮ ಹೇಳಿದ್ ಕೇಳಿದ್ ಅಷ್ಟೇ. ಈಗ ನೋಡಿದ್ರೆ ಅಯ್ಯೋ ನಾವ್ಯಾಕೆ ಹಂಗ ಆಡ್ಲಿಲ್ಲ, ಹಂಗ ಆಡಿದ್ರೆ ಈಗ ಈ ನೋವು ಇರ್ತಾ ಇರ್ಲಿಲ್ವೇನೋ ಅಂತ ಅನ್ಸ್ಬಿಡುತ್ತೆ. ವಾಟ್ ಎವರ್ ಇಟ್ ಇಸ್, ಜರ್ನಿ ಒಬ್ಬೊಬ್ರದ್ದು ಒಂದೊಂದರ ಇರುತ್ತೆ. ಹಾಗೂ ನೀವ್ ಯಾವತ್ತು ನೆಗೆಟಿವ್ ಆಗಿ ಒಬ್ರೇನೋ ಹೇಳಿದ್ರು
ಅಂತ ಕ್ಯಾರಿ ಮಾಡಕೂಡ್ದು ಆ ಒಂದು ಒಂದು ಪ್ರಾಮಿಸ್ ನ ನಿಮಗ್ ನೀವೇ ಮಾಡ್ಕೋಬೇಕಾಗತ್ತೆ. ಹಾಗೂ ನಾನು ಹಿಂಗೆ ಇದ್ ಬಿಡ್ತೀನಿ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಓಕೆ, ಬಿಕಾಸ್ ನಾನು ಹೇಳದ್ನಲ್ಲ ಸಿಂಗಲ್ ಲೈಫ್ ದೊಂದು ಪ್ರಾಬ್ಲಮ್. ಈಗ ಮಕ್ಳನ್ನ ನೀವ್ ಹೋಗಿ ಮಾತಾಡ್ಸಿ, ಅವ್ರ ಹೋಮ್ವರ್ಕ್ ಬಗ್ಗೆ ಎಷ್ಟು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ, ಆನ್ಲೈನ್ ಕ್ಲಾಸಸ್ ಬಗ್ಗೆ ಎಷ್ಟು ಪ್ರಾಬ್ಲಮ್ಸ್ ಹೇಳ್ಕೊಳ್ತಾರೆ ಅಂದ್ರೆ, ಅವ್ರಿಗೆ ದೊಡ್ಡ ಪ್ರಾಬ್ಲಮ್, ಆದ್ರೆ ನಮ್ಗ ಚಿಕ್ಕ ಪ್ರಾಬ್ಲಮ್. ನೀವು ಭೇಟಿ ಆದ್ರೆ ಬಿಸ್ನೆಸ್ ಮ್ಯಾನ್ ನ ನೀವು ಮೀಟ್ ಮಾಡಿದ್ರೆ, ಅವ್ರ ಬಿಸ್ನೆಸ್ ಅಯ್ಯೋ ದೇವ್ರೆ ಯಾಕಾದ್ರೂ ಈ ಬಿಸ್ನೆಸ್ ತಗೊಂಡು, ಅವ್ರದ್ದೊಂದು ಪ್ರಾಬ್ಲಮ್ ಇರುತ್ತೆ, ಅವ್ರು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾರೆ. ಅವ್ರ ಮದ್ವೆ ಆಗಿದ್ರೆ ಅಯ್ಯೋ ನಾನು ಯಾಕಾದ್ರೂ ಮದ್ವೆ ಆದ್ನು ಅಂತ ಕೂಡ ಮಾತಾಡ್ತಾರೆ. ಸೊ ಒಬ್ಬೊಬ್ರ ಲೈಫ್ ನಲ್ಲಿ ಒಂದೊಂದು ರೀತಿಯಾಗಿ ಇಶ್ಯೂಸ್ ಇರುತ್ತೆ, ಆದ್ರೆ ನಾವು ಅದನ್ನ ಬಿಟ್ಕೊಡ್ಬಾರ್ದು ಅಂತಾನೆ ನಾನು ಹೇಳೋದು. ಯಾವತ್ತು ನಮ್ಮ ಪ್ರಾಬ್ಲಮ್ಸ್ ನ ನಾವು ಕೇವಲವಾಗಿ ಕೀಳಾಗಿ ಜನ ನೋಡಿದ್ರು ಕೂಡ ನಾವ್ ಅದನ್ನ ಹಾಗೆ ನೋಡ್ಕೂಡುದು, ನಾನು ಇದನ್ನ ಜಯಿಸ್ತೀನಿ, ಒಳ್ಳೇದಾಗುತ್ತೆ ನನ್ಗೆ ಅಂತ ಒಂದು ಒಳ್ಳೆಯ ವಿಚಾರ ಮನ್ಸ್ನಲ್ಲಿ ಇಟ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಅವಾಗ ಖಂಡಿತ ಆಗತ್ತೆ. ನೀವು ಎಷ್ಟು ವಿಜುಲೈಸೇಷನ್ ಪಾಸಿಟಿವ್ ಆಗಿ ಇಟ್ಕೊಳ್ತೀರಾ, ಎಷ್ಟು ನಂಬಿಕೆನ ದೃಢವಾಗಿ ಮಾಡ್ಕೊಳ್ತೀರಾ, ನಿಮ್ಮ ಸಕ್ಸಸ್ ಅಷ್ಟೇ ಬೆಸ್ಟ್ ಆಗಿ ನೀವು ನೋಡ್ತೀರಾ, ನೀವು ಖಂಡಿತ ಆಗೇ ಆಗತ್ತೆ, ಆ ಒಂದು ವಿಶ್ವಾಸನ ಇಟ್ಕೊಳ್ಳಿ. ಎಸ್, ಅದ್ ಇಂಪಾರ್ಟೆಂಟ್. ನೀವೇ ಹೇಳ್ತೀರಾ ಐ ಆಮ್ ಕ್ವಾಲಿಫೈಡ್, ಐ ಆಮ್ ಎಜುಕೇಟೆಡ್, ಐ ಆಮ್ ಬ್ಯೂಟಿಫುಲ್, ಎಲ್ಲ ಹೇಳ್ತಾ ಇದ್ದೀರಾ. ಸೊ ದೇರ್ ಇಸ್ ಎ ಟೈಮಿಂಗ್ ವಿಚ್ ವಿಲ್ ಕಮ್ ಟು ಯು ಫಾಸ್ಟ್. ಸೊ ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು. ಬೇರೆಯವ್ರಿಗೂ ನಮ್ಮ ಕಾನ್ವರ್ಸೇಷನ್ ಒಂದಲ್ಲ ಒಂದ್ ರೀತಿಯಾಗಿ ಹೆಲ್ಪ್ ಆಗಿರುತ್ತೆ, ಹಾಗೂ ಒಬ್ಬೊಬ್ರಿಗೆ ನೀವೇನ್ ಹೇಳ್ತಾ ಇದೀರಾ ಅವ್ರಿಗೂ ರಿಲೇಟ್ ಆಗಿರುತ್ತೆ. ಆಸ್ ಐ ಸೆಡ್, ದ ಕಾನ್ವರ್ಸೇಷನ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಮೆನಿ. ನಿಮ್ಗೇನ್ ಅನ್ನಿಸ್ತು ಇವತ್ತಿನ ಮಾತುಕತೆ? ನಾನು ತುಂಬಾ ದಿನದಿಂದ ನಿಮ್ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ, ಮಾತಾಡ್ಬೇಕು ಅಂತ ಅನಿಸ್ತಿತ್ತು, ಬಟ್ ಇವತ್ತದ ಆಯ್ತು ಮ್ಯಾಮ್. ನನಗೆ ಖುಷಿ ಆಯ್ತು ಮಾತಾಡಿ ನಿಮ್ ಜೊತೆ. ನನ್ಗೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ಗೆ ಇವಾಗ ಸಮಾಧಾನ ಆಗಿದ್ಯಾ? ಖಂಡಿತ ಮ್ಯಾಮ್, ಸಮಾಧಾನ ಆಗಿದೆ ಮಾತಾಡಿ. ಯಾವತ್ತು ನಮ್ ಲೈಫ್ ನ ನಾವು ಇಟ್ಕೊಡ್ಬಾರ್ದು ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮ್ ಲೈಫ್ ನ ನೀವು ಯಾವಾಗ್ಲೂ ಬ್ಯೂಟಿಫುಲ್ ಆಗಿ ನೋಡಿ, ಯಾಕಂದ್ರೆ ಅದ್ ನಿಮ್ ಕೈನಲ್ಲೇ ಇದೆ. ಚೆನ್ನಾಗೆ ಇದೆ ಮ್ಯಾಮ್ ಲೈಫ್, ಏನು ಇದಿಲ್ಲ, ಬಟ್ ಒಂದೊಂದ್ ಸಲ ಹಿಂಗ ಆಗ್ಬಿಟ್ರೆ ತುಂಬಾ ಹೋಗ್ಬಿಡ್ತೀನಿ. ಎಲ್ಲೂ ಹೋಗ್ಬೇಡಿ, ಮನೇಲೇ ಇರಿ, ಆಫೀಸ್ ಹೋಗಿ, ಕೆಲ್ಸ ಫ್ರೆಂಡ್ಸ್ ಜೊತೆ ಇರಿ. ಓಕೆ ಮ್ಯಾಮ್. ಏನಾದ್ರೂ ನೆಗೆಟಿವ್ ಥಾಟ್ಸ್ ಬಂತು ಅಂದ್ರೆ ನಾನು ಹೇಳದ್ನಲ್ಲ, ಅದಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಸರಿ ಹೋಗುತ್ತೆ ಅಂತ ನಿಮಗ್ ನೀವೇ ಧೈರ್ಯ ಕೊಡೋದು ಬಹಳ ಮುಖ್ಯ. ಓಕೆ, ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ವೀಕ್ಷಕರು, ಇವತ್ತಿನ ಮಾತುಕತೆ ಇದೇ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಈ ತರ ವಿಡಿಯೋಸ್ ಖಂಡಿತ ಮಾಡ್ತೀನಿ. ನಿಮ್ಗೂ ಏನಾದ್ರು ಮಾತಾಡ್ಬೇಕು ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಹೇಗ್ ಅನ್ನಿಸ್ತು ಈ ಒಂದು ಕಾನ್ವರ್ಸೇಷನ್, ಹೆಲ್ಪ್ ಆಯ್ತಾ ಈ ತರ ಮಾತುಕತೆಯಿಂದ, ನಿಮ್ಗೆ ಏನಾದ್ರು ಇನ್ಸೈಟ್ ಸಿಗ್ತಾ ಅಂತ ನನ್ಗೆ ಕಮೆಂಟ್ ಅಲ್ಲಿ ಹೇಳಿ. ಟೇಕ್ ಕೇರ್ ಅಂಡ್ ನಮಸ್ಕಾರ, ಥ್ಯಾಂಕ್ ಯು.